ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲ್ಲೂಕಿನ 16 ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವ ಮೇವುಂಡಿ ಜಾಕ್ವೆಲ್ 30 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದ್ದು ನೀರು ಸರಬರಾಜು ಮಾಡುವ ಪೈಪ್ಗಳು ಸಂಪೂರ್ಣ ಹಾಳಾಗಿದ್ದು ಅಲ್ಲಲ್ಲಿ ನೀರು ಪೋಲಾಗುತ್ತಿದೆ ಇದರಿಂದಾಗಿ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸಮರ್ಪಕವಾಗಿ ನೀರು ಸರಬರಾಜು ಆಗುತ್ತಿಲ್ಲ ಮಧ್ಯದಲ್ಲಿಯೇ ನೀರು ಪೋಲಾಗಿ ಹಳ್ಳ ಸೇರುತ್ತಿದೆ ಲಕ್ಷ್ಮೇಶ್ವರ ಪಟ್ಟಣಕ್ಕೆ 10ರಿಂದ 15 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗುತ್ತಿದ್ದು ಶೇಕಡಾ 25 ರಷ್ಟು ನೀರು ಹರಿಸುತ್ತಿದ್ದ ಕಾರಣ ಪೈಪ್ಗಳು ಹಾಳಾಗಿ ಹೋಗಿದ್ದರಿಂದ ಸೊರಣಗಿ ಬಾಲೆಹೊಸೂರು ಮಧ್ಯದಲ್ಲಿ ನೀರು ಶುದ್ಧೀಕರಣ ಘಟಕವನ್ನು ನಿರ್ಮಿಸಲಾಗಿದ್ದು ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ಮತ್ತು 25 30 ವರ್ಷಗಳಷ್ಟು ಹಳೆಯದಾದ ಪೈಪ್ಗಳು ತುಕ್ಕು ಹಿಡಿದು ಹಾಳಾಗಿದ್ದು ನೀರು ಸೋರಿಕೆಯಾಗಿ ಹಳ್ಳ ಸೇರುತ್ತಿದೆ ಇದರಿಂದಾಗಿ ಪಟ್ಟಣದಲ್ಲಿ ನೀರಿನ ಅಭಾವ ಸಂಭವಿಸುವ ಸಾಧ್ಯತೆ ಇದ್ದು ಕ್ಷೇತ್ರದ ಶಾಸಕರಾದ ರಾಮಣ್ಣ ಲಮಾಣಿ ಅವರು ನೀರು ಪೂರೈಕೆ ಮಾಡುವ ಎಲ್ಲಾ ಪೈಪ್ಗಳನ್ನು ಹೊಸದಾಗಿ ಅಳವಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಪುರಸಭೆ ಸದಸ್ಯ ಮಹೇಶ್ ಹೊಗೆಸೊಪ್ಪಿನ್ ಒತ್ತಾಯಿಸಿದರು ಮುಸ್ತಾಕ್ ಅಲಿ ಕುದರಿ ಜೆಕೆ ನ್ಯೂಸ್ ಕನ್ನಡ ಗದಗ ಹೊಗೆಸೊಪ್ಪಿನ ಲಕ್ಷ್ಮೇಶ್ವರ ಪುರಸಭೆಯ ಸದಸ್ಯನಾಗಿ ಮತ್ತು ಮಾನ್ಯ ಶಾಸಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಲಕ್ಷ್ಮೇಶ್ವರ ಜನತೆಯ ಪರವಾಗಿ ಇವತ್ತು ವಿನಂತಿಪೂರ್ವಕವಾಗಿ ಈ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀನಿ ಲಕ್ಷ್ಮೇಶ್ವರ ಮಹಾನಗರಕ್ಕೆ ಸುಮಾರು 30 ವರ್ಷಗಳಿಂದ ನೀರನ್ನು ಪೂರೈಸುತ್ತಿರುವಂತ ಪೈಪ್ಲೈನ್ಗಳು ಹಾಳಾಗಿದ್ದರಿಂದ ಇವತ್ತು ಲಕ್ಷ್ಮೇಶ್ವರ ಜನರು ಕುಡಿಯುವ ನೀರಿನಿಂದ ವಂಚಿತರಾಗ್ತಾ ಇದ್ದಾರೆ ಈ ಎಲ್ಲ ಪೈಪ್ಲೈನ್ ಹಾಳಾಗಿದ್ದರಿಂದ ಮಾನ್ಯ ಶಾಸಕರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಎರಡನೇ ಹಂತದ ಯೋಜನೆಗೆ ಕ್ರಮ ಕೈಗೊಳ್ಳಬೇಕು 78 ಕಿಲೋಮೀಟರ್ ಹಾಕಿದಂತ ಪೈಪ್ಲೈನ್ ಹಾಳಾಗಿದವು ಈ ಹಾಳಾದ ಪೈಪ್ಗಳನ್ನು ಹೊಸ ಪೈಪ್ಗಳನ್ನು ಜೋಡಿಸುವಂತ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಮಾಡಬೇಕು ರಾಮಣ್ಣ ಲಮಾಣಿ ಅವರು ಮುತುವರ್ಜಿ ವಹಿಸಿ ಮಾಡಿದಲ್ಲಿ ಲಕ್ಷ್ಮೇಶ್ವರ ಜನರಿಗೆ ಅವರು ನೀಡಿದಂತ ಆಶ್ವಾಸನೆಯಲ್ಲಿ ಈ ಒಂದು ಆಶ್ವಾಸನೆಯನ್ನು ಬಹುತೇಕ ಈಡೇರ್ತೈತಿ ಬಹುತೇಕ ಈ ಒಂದು ಕೆಲಸವನ್ನು ಮಾಡಿದವದಲ್ಲಿ ಮತ್ತೆ ಪಕ್ಷಾತೀತವಾಗಿ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಗಮನಸೆಳೆದು ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಸಂದರ್ಭವನ್ನು ರಾಮಣ್ಣ ಲಮಾಣಿ ಅವರು ಮಾಡಬಾರದು ಅಂತ ಹೇಳಿ ಇವತ್ತು ಎಲ್ಲ ಜನರ ಪರವಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ।